ಹಾಯ್ ಎಲ್ಲೂ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯ್ಕ್ ಈ ಒಂದು ವಿಡಿಯೋದಲ್ಲಿ ಈ ಪ್ರಾಕ್ಯುಮೆಂಟ್ ಮತ್ತು ಕೆಪಿ ಬಿ ಪೋರ್ಟಲ್ ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಲೈಕ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಿಗಾದರೂ ಈ ಪ್ರಾಕ್ಯುಮೆಂಟ್ ಅಥವಾ ಡಿಜಿಟಲ್ ಸಿಗ್ನೇಚರ್ಸ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಯೂಸರ್ ಐಡಿ ಪಾಸ್ವರ್ಡ್ ಮತ್ತು ಡಿಜಿಟಲ್ ಸಿಗ್ನೇಚರ್ಸ್ ಯಾರ್ಯಾರು ತಗೊಳ್ಬಹುದು ಸೊ ಇವಾಗ ಯಾರು ಬೇಕಾದರೂ ತಗೊಳ್ಬೋದ ಅಂದ್ರೆ ಈಗ ತುಂಬಾ ಕನ್ಫ್ಯೂಷನ್ಸ್ ಇದೆ ಈಗ ಕೆಲವರು ಏನು ಮಾಡ್ತಾರೆ ಲೈಸೆನ್ಸ್ ಆಗಿದ್ದಷ್ಟೇ ನಾವು ತಗೋತೀವಿ ಸೊ ಲೈಸೆನ್ಸ್ ಆದವರಿಗಷ್ಟೇ ಬೇಕಾ ಅಂತ ತುಂಬಾ ಜನ ನೀವು ಕೇಳ್ತಾ ಇದ್ದೀರಿ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ಸೊ ಇವಾಗ ನೋಡಿ ಈ ಪ್ರಾಕ್ಯುಮೆಂಟ್ ಅಂಡ್ ಕೆ ಪಿ ಪೋರ್ಟಲ್ ರಿಜಿಸ್ಟ್ರೇಷನ್ಸು ನೀವು ಯಾರಾದರೂ ಬೇಕಾದರೂ ಮಾಡ್ಕೊಳ್ಬೋದು ಯಾಕಂದ್ರೆ ಇದಕ್ಕೆ ಬೇಕಾಗಿರೋದು ನಿಮ್ಮದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಆಮೇಲೆ ನಿಮ್ದೊಂದು ಫೋಟೋಸು ಆಮೇಲೆ ಇಮೇಲ್ ಮೇಲ್ ಐ ಡಿ ಮೊಬೈಲ್ ನಂಬರು ಇನ್ ಕೇಸ್ ನಿಮ್ಮ ಹತ್ರ ಜಿ ಎಸ್ ಟಿ ಇದ್ರೆ ಜಿ ಎಸ್ ಟಿ ಬೇಕಾಗುತ್ತೆ ಓಕೆನಾ ಇಲ್ಲ ಅಂದ್ರೆ ನಿಮ್ಮದು ಪಾನ್ ಕಾರ್ಡ್ ಇಸ್ ಮೇನ್ ಇಂಪಾರ್ಟೆಂಟ್ ಸೊ ಇದ್ರೆ ಯಾರು ಬೇಕಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಆಸ್ ಎ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಅಂದ್ರೆ ಪಿ ಡಬ್ಲ್ಯೂ ಲೈಸೆನ್ಸ್ ಹೊಂದವರು ಅಷ್ಟೇ ಗುತ್ತಿಗೆದಾರರು ಅಂತ ಬರೋದಿಲ್ಲ ಸೊ ನೀವು ಯಾವುದಾರು ಒಂದು ಶಾಪನ್ನು ರೆಂಟ್ ಗೌರ್ಮೆಂಟ್ದು ಒಂದು ಪರ್ಟಿಕ್ಯುಲರ್ ಶಾಪನ್ನು ನೀವು ರೆಂಟ್ ಆಗಿ ತೊಗೊಳ್ಬೇಕಂದ್ರು ಕೂಡ ನೀವು ಈ ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್ಸನ್ನೇ ಮಾಡ್ಕೊಳ್ಬೇಕಾಗ್ತದೆ ಆ್ಯಸ್ ಪರ್ ಕೆ ಪಿ ಪಿ ಪೋರ್ಟಲ್ ಅಂದರೆ ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ನೀವು ಹೋಗ್ಬಿಟ್ಟು ಲೈಸೆನ್ಸ್ ತೊಗೊಳೋದಲ್ಲ ಸೊ ಪಿ ಡಬ್ಲ್ಯೂ ಲೈಸೆನ್ಸ್ ತೊಗೊಳ್ಬೇಕು ಅದು ಸಿವಿಲ್ ವರ್ಕಿಗೆ ಸೊ ಈ ಕೆ ಪಿ ಪಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಏನು ಬರ್ತವಲ್ಲ ಸೊ ಇದು ಗೌರ್ಮೆಂಟಿಂದ ನೀವು ಏನಾದರೂ ಒಂದು ತೊಗೊಳ್ಬೇಕಪ್ಪ ಒಂದು ಎಗ್ರಿಮೆಂಟ್ ಅಂದರೆ ಯಾವುದೋ ಒಂದು ಗೌರ್ಮೆಂಟ್ದು ನೀವು ರೆಂಟ್ ಅಥವಾ ಲೀಸ್ ಅಥವಾ ಒಂದು ವರ್ಕ್ ಟೆಂಡರ್ ತಗೊಳ್ಬೇಕಂತ ಅಂತ ಸೊ ಈ ಕೆ ಪಿ ಪಿ ಪೋರ್ಟಲ್ ಖಂಡಿತ ಬೇಕೇ ಬೇಕಾಗುತ್ತೆ ಈ ಪೋರ್ಟಲ್ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಯೂಸರ್ ಐ ಡಿ ಪಾಸ್ವರ್ಡು ಎಲ್ಲ ಬರುತ್ತೆ ಇದಕ್ಕೆ ನಾನು ಹೇಳಿದ್ನಲ್ಲ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಅದರ ಜೊತೆಗೆ ನಿಮ್ಮದೊಂದು ಫೋಟೋ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಯಾರ್ಯಾರು ಮಾಡ್ಕೊಳ್ಬೇಕು ಅಂತ ಇವಾಗ ನೋಡಿ ಕಾಂಟ್ರಾಕ್ಟರ್ ಆದರೆ ಅವರು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಅದೇ ರೀತಿ ಈಗ ಯಾವುದೋ ಒಂದು ಕೆ ಎಸ್ ಆರ್ ಟಿ ಸಿ ಅಥವಾ ಯಾವುದೋ ಒಂದು ಮುನ್ಸಿಪಾಲ್ಟಿದು ಇದ್ರದ್ದು ಕೆಲವೊಂದು ಸೈಟ್ಗಳಿರ್ತವೆ ಅಂದರೆ ಸೈಟ್ ಅಂತೇಳಿದ್ರೆ ಈಗ ಶಾಪ್ಗಳು ರೆಂಟ್ ಶಾಪ್ಗಳಿರ್ತವೆ ಅವ್ರನ್ನ ಬಿಲ್ಡ್ ಮಾಡಿಬಿಟ್ಟು ಅದನ್ನು ಅವರು ರೆಂಟಿಗೆ ಕೊಡ್ತಾರೆ ಸೊ ಇದನ್ನು ಅವ್ರು ಏನು ಮಾಡ್ತಾರೆ ಆ ಡಿಪಾರ್ಟ್ಮೆಂಟ್ನ ಮುಖ್ಯ ಅಧಿಕಾರಿಗಳು ಆನ್ಲೈನಲ್ಲಿ ಪಬ್ಲಿಷ್ ಮಾಡ್ತಾರೆ ಸೊ ಈ ಆನ್ಲೈನಲ್ಲಿ ಪಬ್ಲಿಷ್ ಮಾಡಿದಾಗ ಸೊ ಅದನ್ನು ನೀವು ತಗೊಳ್ಬೇಕಂತ ಹೇಳಿದ್ರೆ ನೀವು ಈ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡೆ ಮಾಡಬೇಕಾಗ್ತದೆ ಸೊ ಇದು ಮಾಡ್ಕೊಳ್ಳೋದು ಒಳ್ಳೆಯದ ಸೊ ನಿಮ್ಗೆ ಇವಾಗ ರೆಂಟಲ್ಲಿ ಏನಾದ್ರು ತಗೊಳ್ಬೇಕಂತ ಹೇಳಿದ್ರೆ ಇದು ಮಾಡಿಕೊಳ್ಳೇ ಬೇಕಾಗ್ತದೆ ಇವಾಗ ಏನಾಗುತ್ತೆ ನೆಕ್ಸ್ಟ್ ಒಂದು ಒನ್ ಮಂತ್ ಟೂ ಮಂತ್ಸಲ್ಲಿ ಕೆಲವೊಂದು ಟೆಂಡರ್ಸ್ ಇದೆ ಸೊ ಅದನ್ನು ನೀವು ಮಾಡ್ಕೊಳ್ಬೋದು ಖಂಡಿತ ಮಾಡ್ಕೊಳ್ಳಿ ಯಾಕಂತೇಳಿ ಇದು ಮಾಡ್ಕೊಂಡ್ರೆ ಒನ್ ಟೈಮ್ ಇರುತ್ತೆ ಸೊ ಲೈಫ್ ಟೈಮ್ ಬರುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಟ್ ಇಯರ್ಲಿ ರಿನ್ಯೂವಲ್ ಇರ್ತವೆ ಆಮೇಲೆ ಡಿಜಿಟಲ್ ಸಿಗ್ನೇಚರ್ಸು ಟೂ ಇಯರ್ಸ್ ಆದಮೇಲೆ ರಿನ್ಯೂವಲ್ ಇರ್ತವೆ ಶಾಪ್ಗಳು ಹಾಕೋರು ಇರ್ತಾರಲ್ಲ ಸೊ ಅವರಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಫೈವ್ ಇಯರ್ಸ್ ತನಕ ಅವರಿಗೆ ಟೈಮ್ ಇರೋದ್ರಿಂದ ಸೊ ನೀವು ಒಂದ್ಸಲ ಮಾಡಿಕೊಂಡ್ರೆ ಸಾಕು ಸೊ ಫೈವ್ ಇಯರ್ಸ್ ತನಕ ನಡೆಯುತ್ತೆ ಸೊ ಫೈವ್ ಇಯರ್ಸ್ ಆದಮೇಲೆ ಮತ್ತು ರೆಂಟ್ ಅಗ್ರಿಮೆಂಟ್ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಟೆಂಡರ್ ಹಾಕಬೇಕಾದ್ರೆ ಮಾತ್ರ ನೀವು ಅದನ್ನು ರಿನೂವಲ್ ಮಾಡ್ಕೊಂಡ್ರೆ ಸಾಕು ಇವಾಗ ಕಾಂಟ್ರಾಕ್ಟರಿಗೆ ಹಾಕಿ ಬರೋದಿಲ್ಲ ನೀವು ಒಂದು ಸಲ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಅಪ್ ಟು ಡೇಟ್ ರಿನಿವಲ್ಸು ಡಿ ಎಸ್ ಸಿ ರಿನಿವಲ್ಸು ಆಗ್ತಾನೆ ಇರಬೇಕಾಗ್ತದೆ ಈಗ ರಿನುವಲ್ ಅಂತ ಹೇಳಿದ್ರೆ ಕೆ ಪಿ ಪಿ ಪೋರ್ಟಲ್ ರಿನುವಲ್ ಆಮೇಲೆ ಟೂ ಇಯರ್ಸ್ ಆದಮೇಲೆ ಡಿಜಿಟಲ್ ಸಿಗ್ನೇಚರ್ಸ್ ರಿನಿವಲ್ ಅಂತ ಬರುತ್ತೆ ಇದು ಕಾಂಟ್ರಾಕ್ಟರ್ಸ್ ಅಂದ್ರೆ ಈಗ ವರ್ಷಕ್ಕೆ ಒಂದು ಎರಡು ಮೂರು ಎಷ್ಟು ಟೆಂಡರ್ ಹಾಕಲಿ ನೀವು ವರ್ಷ ವರ್ಷನೂ ಟೆಂಡರ್ ಹಾಕೋರಿದ್ರೆ ನೀವು ಈ ರಿನುವಲ್ಸ್ ಅನ್ನು ಕಂಪಲ್ಸರಿ ಮಾಡ್ಕೊಳ್ತಾನೆ ಇರಬೇಕಾಗ್ತದೆ ಬಟ್ ಈಗ ರೆಂಟ್ ತಗೊಳ್ಳೋದು ಈಗ ಮೊನ್ನೆ ಲಾಸ್ಟ್ ಇಯರ್ ಕೆಲವೊಂದು ಬಂತು ಯಾವ್ದು ಹೇಳಿ ಡೈರೆಕ್ಟರೇಟ್ ಆಫ್ ಫಿಶರೀಸ್ ಅಂತ ಸೊ ಈ ಮೀನುಗಾರಿಕಾ ಇಲಾಖೆಯಿಂದ ಕೆಲವೊಂದು ಕೆರೆಗಳನ್ನ ಲೀಸಿಗೆ ತೊಗೊಂಡ್ರು ಸೊ ಅದು ಫೈವ್ ಇಯರ್ಸ್ ತನಕ ಇದರತ್ತೆ ಸೊ ಅವರು ಕೆಲವೊಂದು ರೈತರೆಲ್ಲ ಮಾಡ್ಕೊಂಡಿದ್ದಾರೆ ಈ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಇದರಿಂದ ಅವ್ರಿಗೆ ಜಿ ಎಸ್ ಟಿ ಇತ್ತಾ ಇಲ್ಲ ಅಲ್ಲಿ ಕೇಳಿರೋದೇನು ಆಧಾರು ಪ್ಯಾನ್ ಒಂದು ರೆಸಿಡೆನ್ಸ್ ಪ್ರೂಫ್ ಅಂತ ಕೇಳಿದ್ರು ಅದನ್ನ ಹಾಕ್ಬಿಟ್ಟು ಅವರು ಆ ಕೆರೆಗಳನ್ನ ಈಗ ಮೀನುಗಾರಿಕಾ ಇಲಾಖೆ ಗಳಿರುವಂತ ಕೆರೆಗಳನ್ನ ಅವರು ಲೀಸಿಗೆ ತಗೊಂಡು ಅಗ್ರಿಮೆಂಟ್ ಆಗಿದೆ ಸೊ ಅವ್ರು ಇವಾಗ ನೆಕ್ಸ್ಟ್ ಒನ್ ಇಯರ್ ಆದ್ರೆ ಮಾಡ್ಕೊಳ್ಬೇಕಾ ಟೂ ಇಯರ್ ಆದ್ಮೇಲೆ ಮಾಡ್ಕೊಳ್ಬೇಕಾ ಇಲ್ಲ ಅವರಿಗೆ ನೆಕ್ಸ್ಟ್ ಫೈವ್ ಇಯರ್ಸ್ ಆದ್ಮೇಲೆ ಟೆಂಡರ್ ಅಂದ್ರೆ ಅವ್ರದೇ ಇಲಾಖೆ ನಾವು ಟೆಂಡರ್ ಹಾಕೋದು ಬಂದ್ರೆ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ಮೀನುಗಾರಿಕಾ ಇಲಾಖೆ ಇದರಿಂದ ಟೆಂಡರ್ ತಗೊಂಡಿದ್ದೀರಾ ಸೊ ನೀವು ಏನು ನಿಮ್ದು ಆಲ್ರೆಡಿ ಮತ್ತೆ ಲೈಸೆನ್ಸು ಇದೆ ಪಿ ಡಬ್ಲ್ಯೂ ಲೈಸೆನ್ಸು ಇದೆ ಸೊ ನೀವು ಸಿವಿಲ್ ವರ್ಕ್ನೂ ಅಪ್ಲೈ ಮಾಡ್ತಾ ಇದೀರಾ ಸೊ ಅಂತವ್ರು ಮಾಡ್ಕೊಳ್ಳೇಬೇಕಾಗ್ತಾರೆ ನೀವಲ್ಲೂ ಮಾಡ್ಕೊಳ್ಬೇಕು ಡಿಜಿಟಲ್ ಸಿಗ್ನೇಚರ್ ನೀವು ಅಲ್ಲೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈಗ ಒಂದೇ ವರ್ಕಿಂಗ್ ಅಂತ ಮಾಡ್ಕೊಂಡವರು ಮತ್ತು ಪದೇ ಪದೇ ರಿನೂವಲ್ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ನೀವು ವರ್ಷ ವರ್ಷ ಏನು ಟೆಂಡರ್ ಹಾಕೋದಿಲ್ಲ ಸೊ ರಿನ್ಯೂವಲ್ ಮಾಡಿಕೊಳ್ಳದೇ ಇದ್ದರೂ ಕೂಡ ಏನೂ ಆಗೋದಿಲ್ಲ ಟೆಂಡರ್ ಹಾಕೋಕ್ಕಿಂತ ಒಂದು ತ್ರೀ ಟು ಫೋರ್ ಡೇಸ್ ಮೊದಲೇ ರಿನೂವಲ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಈಗ ಕೆಲವೊಬ್ರು ಒಂದು ಟೆಂಡರ್ ಹಾಕೋರಿತಲ್ಲ ಅವರಿಗೆಲ್ಲ ಹೇಳಿರುವಂಥದ್ದು ಅದೇ ರೀತಿ ಈಗ ಒಂದೊಂದೇ ವರ್ಕ್ ಹಾಕುವಂಥವ್ರು ಪದೇ ಪದೇ ರಿನೂವಲ್ ಬೇಡ ಈಗ ತುಂಬ ಜನ ನಮ್ಮ ಹತ್ರ ಕೀ ಮಾಡ್ಕೊಂಡವರು ಟೂ ಇಯರ್ಸ್ ತ್ರೀ ಇಯರ್ಸ್ ಆದವರು ಇನ್ನೂ ರಿನೂವಲ್ಲೇ ಮಾಡಿಕೊಳ್ಳಿ ಹಾಗೆ ಇದ್ದಾರೆ ನನ್ನ ಕ್ಲೈಂಟ್ಸ್ ತುಂಬ ಜನ ಇದಾರೆ ಅವರು ವರ್ಷಕ್ಕೆ ಒಂದು ಟೆಂಡರ್ ಹಾಕೋರಿ ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೊಂದು ಹಾಕೊಂಡು ಸುಮ್ಮನೆ ಇರುವಂಥವ್ರು ಸೊ ಆ ಥರ ಕೂಡ ಇರುತ್ತೆ ಇದು ಈ ಪ್ರೊಕ್ಯುಮೆಂಟ್ ಪೋರ್ಟಲ್ದು ರಿನಿವಲ್ ಮತ್ತು ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು